ಹಲೋ ಎವ್ರಿ ಒನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಟ್ ಈಸ್ ಮೈ ಎಕ್ಸಾಮ್ ಅಪ್ಡೇಟ್ಸ್ ಸೊ ಈ ವಿಡದಲ್ಲಿ ನಾವು ಎಲ್ಲ ಫಾರ್ಮ್ ಸೈನ್ಸ್ ಯೂನಿವರ್ಸಿಟಿದು ವೆಬ್ಸೈಟ್ ಲಿಂಕ್ ಬಗ್ಗೆ ಮಾತಾಡೋಣ ಅಂದರೆ ಎಲ್ಲ ಫಾರ್ಮ್ ಯೂನಿವರ್ಸಿಟಿಯಲ್ಲಿ ಲಿಂಕ್ ಯಾವ ಥರ ಔಟ್ ಮಾಡಬೇಕು ಅಂತ ನಾನು ಈ ವಿಡೋದಲ್ಲಿ ಎಲ್ಲ ಫಾರ್ಮ್ ಯೂವಿಸಿಟಿದು ಲಿಂಕ್ನ ಡೈರೆಕ್ಟಾಗಿ ನಿಮಗೆ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ನ ತೋರಿಸ್ತೀನಿ ಸೊ ಅದೇ ಥರ ನೀವು ಫಾಲೋ ಮಾಡ್ಬೋದು ಮತ್ತು ಹಾಗೆಯೇ ಇನ್ನು ಕೆಲವರಿಗೆ ಯಾರಿಗಾದರೂ ಲಿಂಕ್ ಔಟ್ ಮಾಡೋಕ್ಕೆ ತೊಂದರೆ ಇದ್ದರೆ ನಾನು ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ಫೈನಲ್ ಸೊಲ್ಯೂಷನ್ ಕೂಡ ಹೇಳ್ತೀನಿ ಈಸಿ ಸೊಲ್ಯೂಷನ್ ಕೂಡ ಹೇಳ್ತೀನಿ ಸೊ ಅಲ್ಲಿ ಅಲ್ಲಿಂದ ಕೂಡ ನೀವು ಡೈರೆಕ್ಟಾಗಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಬೋದು ಸೊ ಇವಾಗ ನಿಮಗೆ ಅಗ್ರಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಮತ್ತು ಲಾಸ್ಟ್ ಡೇಟ್ ಇರೋದು ಟ್ವೆಂಟಿ ಏಟ್ ಸೆಪ್ಟೆಂಬರ್ ಸೊ ಹಾಗಾಗಿ ನೀವು ಆದಷ್ಟು ಬಗ್ಗೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಎಲ್ಲ ಪ್ರೊಸೆಸರ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಸೊ ಅದಕ್ಕಿಂತ ಮುಂಚೆ ನಾವು ಇದೇ ರಿಲೇಟೆಡ್ ಎರಡು ವೀಡಿಯೋನು ಮಾಡಿದ್ವಿ ಒಂದು ಇನ್ಸ್ಟ್ರಕ್ಷನ್ ಬಗ್ಗೆ ಮತ್ತು ಇನ್ನೊಂದು ಪ್ರೊಸೀಜರ್ ಬಗ್ಗೆ ಅಂದರೆ ಡಾಕ್ಯುಮೆಂಟ್ನ ಯಾವ ಥರ ಅಪ್ಲೋಡ್ ಅಂತ ಪ್ರೊಸೀಜರ್ ಬಗ್ಗೆ ಸೊ ಈಗಾಗಲೇ ನೀವು ಆ ವೀಡಿಯೋನ ನೋಡ್ಬೋದು ಸೊ ಯಾರಾದರೂ ನೋಡಿಲ್ಲ ಅಂತ ಹೇಳಿದ್ರು ಕೂಡ ಇವಾಗ ಕೂಡ ನೋಡ್ಕೋಬೋದು ಆ ವಿಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಸೊ ಇವಾಗ ಟಾಪಿಕ್ಗೆ ಬರೋಣ ಆದರೆ ನಾವು ಅಗ್ರಿ ಯೂನಿವರ್ಸಿಟಿಯಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ಲಿಂಕ್ನ ಎಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂತ ಸೊ ಇದರಲ್ಲಿ ಫಸ್ಟ್ ನಾವು ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಲಿಂಕ್ ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡೋಣ ಸೊ ಇವಾಗ ಬೆಂಗಳೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿದು ವೆಬ್ಸೈಟ್ನ ಸರ್ಚ್ ಮಾಡಬೇಕು ಸೊ ಆ ವೆಬ್ಸೈಟ್ ಅಡ್ರೆಸ್ ಇರೋದು ಯು ಎ ಎಸ್ ಬೆಂಗಳೂರು ಡಾಟ್ ಇ ಡಿ ಯು ಡಾಟ್ ಇನ್ ಅಂತ ಅದಾದ ನಂತರ ಇವಾಗ ನಾವು ಹಾಗೆಯೇ ಕೆಳಗಡೆ ಸ್ಕೋರ್ ಮಾಡಿದಾಗ ಅಲ್ಲಿ ನಿಮಗೆ ಡೈರೆಕ್ಟ್ ಲಿಂಕ್ ಸಿಗುತ್ತೆ ಪದವಿ ಪ್ರವೇಶ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಅಡಿಯಲ್ಲಿ ಯು ಜಿ ಪ್ರವೇಶಕ್ಕಾಗಿ ಕೃಷಿ ಕೋಟ ದಾಖಲೆಗಳನ್ನು ಅಪ್ಲೋಡ್ ಮಾಡಲಾಗುತ್ತಿದೆ ಅಂತ ಸೊ ಆಲ್ ಲೈನ್ ಕ್ಲಿಕ್ ಮಾಡಿದಾಗ ನಿಮಗೆ ಸೇಮ್ ಪೇಜ್ ಓಪನ್ ಆಗುತ್ತೆ ಅದ್ರ ನಾವು ಪ್ರಿವಿಯಸ್ಲಿ ಏನು ನೋಡಿದ್ವಿ ಅದೇ ಸೇಮ್ ಪೇಜ್ ಓಪನ್ ಆಗುತ್ತೆ ನೀವು ಇಲ್ಲಿಂದ ಡೈರೆಕ್ಟಾಗಿ ಲಾಗಿನ್ ಆಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಇವಾಗ ಒಂದು ಯೂನಿವರ್ಸಿಟಿ ಬಗ್ಗೆ ಆಯಿತು ಆಂಥರ ನಮಗೆ ನೆಕ್ಸ್ಟ್ ಯೂನಿವರ್ಸಿಟಿ ಇರೋದು ಯು ಎಸ್ ಧಾರ್ವಾಡ ಸೊ ಈ ಯೂನಿವರ್ಸಿಟಿದು ವೆಬ್ಸೈಟ್ ಇರೋದು ಯು ಎಸ್ ಡಿ ಡಾಟ್ ಇ ಡಿ ಯು ಅಂತ ಸೊ ನೀವು ಡಾಟ್ ಇನ್ ಅಂತ ಟೈಪ್ ಮಾಡಿದ್ರು ಕೂಡ ಏನೂ ತೊಂದರೆ ಇಲ್ಲ ಸೊ ಈ ಯೂನಿವರ್ಸಿಟಿ ವೆಬ್ಸೈಟ್ಗೆ ನಂತರ ನೀವು ಕೆಳಗಡೆ ಸ್ಕೋರ್ ಮಾಡ್ತಾ ಬರಬೇಕಾಗುತ್ತೆ ಸೊ ಇಲ್ಲಿ ಕೂಡ ನಿಮಗೆ ಡೈರೆಕ್ಟ್ ಲಿಂಕ್ ಸಿಗುತ್ತೆ ಕರ್ನಾಟಕ ಸಿ ಇ ಟಿ ಅಗ್ರಿಕಲ್ಚರ್ ಕೋಟಾ ಅಪ್ಲೋಡಿಂಗ್ ಡಾಕ್ಯುಮೆಂಟ್ ಅಂತ ಸೊ ಈ ಮಾಡಿದಾಗ ನಿಮಗೆ ಅದೇ ಥರ ಸೇಮ್ ಪೇಜ್ ಓಪನ್ ಆಗುತ್ತೆ ಇನ್ನೊಮ್ಮೆ ಸೊ ಇಲ್ಲಿ ನೀವು ಏನು ನೋಡಿದ್ರಿ ಇದೇ ಥರ ಸೇಮ್ ಪೇಜ್ ಓಪನ್ ಆಗುತ್ತೆ ಸೊ ಇವಾಗ ಇನ್ನೊಂದು ಯೂನಿವರ್ಸಿಟಿ ಬಗ್ಗೆ ಆಯಿತು ಹಾಗೆಯೇ ನೆಕ್ಸ್ಟ್ ಯೂನಿವರ್ಸಿಟಿ ಬಗ್ಗೆ ನೆಕ್ಸ್ಟ್ ಯೂನಿವರ್ಸಿಟಿ ಬಂದ್ಬಿಟ್ಟು ಎ ಎಚ್ ಎಸ್ ಬಾಗಲ್ಕೋಡ್ ಸೊ ಈ ಯೂನಿವರ್ಸಿಟಿ ವೆಬ್ಸೈಟ್ ಇರೋದು ಎ ಎಚ್ ಎಸ್ ಬಾಗಲ್ಕೋಡ್ ಡಾಟ್ ಇ ಡಿ ಯು ಡಾಟ್ ಇನ್ ಅಂತ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಾಗ ಅಲ್ಲಿ ನ್ಯೂಸ್ ಸೆಕ್ಷನಲ್ಲಿ ನಿಮಗೆ ಅಲ್ಲಿ ಡೈರೆಕ್ಟ್ ಲಿಂಕ್ ಸಿಗುತ್ತೆ ಕರ್ನಾಟಕ ಸಿ ಟಿ ಅಗ್ರಿಕಲ್ಚರ್ ಕೋರ್ಟಾ ಅಂತೇಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಕೂಡ ನಿಮಗೆ ಸೇಮ್ ವೆಬ್ಸೈಟ್ ಅಲ್ಲಿ ಓಪನ್ ಆಗುತ್ತೆ ಸೊ ಇದೇ ಥರ ಸೇಮ್ ಓಪನ್ ಆಗುತ್ತೆ ಸೊ ಇವಾಗ ಇನ್ನೊಂದು ಯೂನಿವರ್ಸಿಟಿ ಬಗ್ಗೆ ಆಯಿತು ಆದರೆ ನೆಕ್ಸ್ಟ್ ಯೂನಿವರ್ಸಿಟಿ ಇರೋದು ಇವೆ ಎಸ್ ರಾಯಚೂರು ರಾಯಚೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ಬಂದ ನಂತರ ನೀವು ಕೆಳಗಡೆ ಸ್ಕ್ರೋಲ್ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ವ್ಯೂ ಆಲ್ ನ್ಯೂಸ್ ಆ್ಯಂಡ್ ಇವೆಂಟ್ಸ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ನೀವು ಕೆಳಗಡೆ ಸ್ಕೋರ್ ಮಾಡಿದಾಗ ಅಲ್ಲಿ ನಿಮಗೆ ಫಸ್ಟ್ ಲಿಂಕ್ ಕಾಣುತ್ತೆ ಯು ಜಿ ಅಡ್ಮಿಷನ್ ಅಂಡರ್ ಅಗ್ರಿಕಲ್ಚರ್ ಕೋಟಾ ಫಾರ್ ದಿ ಇಯರ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ನಿಮಗೆ ಇಲ್ಲಿ ಲಿಂಕ್ ಒಳಗಿದೆ ಸೊ ಈ ಲಿಂಕ್ ಕ್ಲಿಕ್ ಮಾಡಿದಾಗ ನಿಮಗೆ ಇನ್ನೊಮ್ಮೆ ಸೇಮ್ ಪೇಜ್ ಓಪನ್ ಆಗುತ್ತೆ ಸೊ ಇವಾಗ ಕೂಡ ಇನ್ನೊಂದು ಯೂನಿವರ್ಸಿಟಿ ಬಗ್ಗೆ ಆಯಿತು ಇವಾಗ ನೆಕ್ಸ್ಟ್ ಇರೋದು ಯು ಎ ಎಚ್ ಎಸ್ ಶಿವಮೊಗ್ಗ ಸೊ ಶಿವಮೊಗ್ಗ ಯೂನಿವರ್ಸಿಟಿ ವೆಬ್ಸೈಟ್ ಇರೋದು ಯು ಎ ಎಚ್ ಎಸ್ ಡಾಟ್ ಇ ಡಿ ಯು ಡಾಟ್ ಇನ್ ಅಂತ ಸೊ ಈ ವೆಬ್ಸೈಟಿಗೆ ಬಂದರೆ ನೀವು ಪೂರಾ ಕೆಳಗಡೆ ಸ್ಕೋಲ್ ಮಾಡಬೇಕು ಸೊ ಕೆಳಗಡೆ ಬಂದಾಗ ನಿಮಗೆ ಇಲ್ಲಿ ಒಂದು ಡೈರೆಕ್ಟ್ ಲಿಂಕ್ ಸಿಗುತ್ತೆ ನಿಮಗೆ ಯು ಜಿ ಆ್ಯಂಡ್ ಪಿ ಜಿ ಅಡ್ಮಿಷನ್ ಅಂತೇಳಿ ಸೊ ಕರ್ನಾಟಕ ಸಿಟಿ ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಮ್ಮೆ ನಿಮಗೆ ಸೇಮ್ ಪೇಜ್ ಓಪನ್ ಆಗುತ್ತೆ ಸೊ ಆ ನಂತರ ಬಂದುಬಿಟ್ಟು ನಿಮಗೆ ಲಾಸ್ಟು ಯೂನಿವರ್ಸಿಟಿ ಇರೋದು ವೆಟ್ರನ್ ಯೂನಿವರ್ಸಿಟಿ ಬಿದಾರ ಅಂತ ಸೊ ನಾನು ಇವಾಗ ಸರ್ಚ್ ಮಾಡಿದ ಪ್ರಕಾರ ನನಗೆ ಅಲ್ಲಿ ವೆಟ್ರನ್ ಯೂನಿವರ್ಸಿಟಿಯಲ್ಲಿ ನನಗೆ ಲಿಂಕ್ ಸಿಗಲಿಲ್ಲ ಸೊ ಇವಾಗ ಏನು ತೊಂದರೆ ಇಲ್ಲ ಬಟ್ ಇದುವರೆಗೆ ನಾನು ನಿಮಗೆ ಏನೇ ಹೇಳಿದ್ದೀನಿ ಸೊ ಅದರಲ್ಲಿ ಒಂದು ವಿಷಯನ ನೀವು ಅಬ್ಸರ್ವ್ ಮಾಡಿರ್ಬೋದು ಅದೇನಂತೇಳಿದ್ರೆ ನಾನು ಯಾವುದೇ ಅಗ್ರಿಕಲ್ಚರ್ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಹೋಗಿ ಅಗ್ರಿಕೋಟಗೋಸ್ಕರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಲಿಂಕ್ನ ಓಪನ್ ಮಾಡಿದಾಗ ನಿಮಗೆ ಮತ್ತೆ ಮತ್ತೆ ಸೇಮ್ ಪೇಜ್ ಓಪನ್ ಆಗ್ತಿತ್ತು ಹೌದಲ್ವಾ ಅದನ್ನು ನೀವು ನೋಡಿದಿರಲ್ಲ ಮತ್ತು ನಿಮಗೆ ಇಲ್ಲಿ ಮೇಲ್ಗಡೆ ಕೂಡ ಅಡ್ರೆಸ್ ಕಾಣ್ತಿದೆ ನಿಮಗೆ ಪಿ ಜಿ ಅಡ್ಮಿಷನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಮತ್ತು ಯು ಜಿ ಟ್ವೆಂಟಿ ಟ್ವೆಂಟಿ ಯು ಜಿ ಹೋಮ್ ಅಪೇಕ್ ಎ ಎಸ್ ಪಿ ಎಕ್ಸ್ ಅಂತ ಸೊ ನೀವು ಎಲ್ಲೇ ಹೋಗಿ ಅಗ್ರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಸರ್ಚ್ ಮಾಡಿದ್ರೂ ಕೂಡ ನಿಮಗೆ ಸೇಮ್ ಲಿಂಕ್ ಸಿಗುತ್ತೆ ಅಂದರೆ ನೀವು ಮೇಲ್ಗಡೆ ಏನು ನೋಡಿದ್ರಿ ಅದೇ ಸೇಮ್ ಲಿಂಕ್ ಓಪನ್ ಆಗುತ್ತೆ ಅಂದರೆ ಇದ್ರ ಮೂಲಕ ನಮಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನೀವು ಸಪ್ರೇಟ್ ಯೂನಿವರ್ಸಿಟಿ ಹೋಗಿ ಅಲ್ಲಿ ಲಿಂಕ್ನ ಸರ್ಚ್ ಮಾಡಿಕೊಂಡು ಏನೂ ತೊಂದರೆ ಪಡೋದು ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ನೀವು ಯಾವುದೇ ಯೂನಿವರ್ಸಿಟಿಗೆ ಹೋದರೂ ಕೂಡ ನಿಮಗೆ ಸೇಮ್ ಪೇಜ್ ಓಪನ್ ಆಗುತ್ತೆ ಮತ್ತು ಅದರದ್ದು ಲಿಂಕ್ ಕೂಡ ಸೇಮ್ ಇದೆ ಸೊ ಹಾಗಾಗಿ ನಿಮ್ಮದು ಯಾವ ಯೂನಿವರ್ಸಿಟಿ ಇರುತ್ತೆ ಅದೇ ಯೂನಿವರ್ಸಿಟಿ ಹೋಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದನ್ನು ಅವಶ್ಯಕತೆ ಇಲ್ಲ ಇದು ಜಸ್ಟ್ ನನ್ನದು ಓಪನಿಂಗ್ ಆಗಿರುತ್ತೆ ಬಟ್ ನಿಮಗೆ ಏನಾದರೂ ಅದೇ ಯೂನಿವರ್ಸಿಟಿ ಹೋಗಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಂತ ಅನಿಸಿದ್ರೆ ನಿಮಗೆ ಇವಾಗ ನಾನು ಎಲ್ಲ ಪ್ರೊಸೆಸ್ನು ಕೂಡ ಹೇಳಿದ್ದೀನಿ ಅಂದರೆ ಯಾವ ಯೂನಿವರ್ಸಿಟಿಗೆ ಹೋಗಿ ಎಲ್ಲಿ ಲಿಂಕ್ನ ಫೈಂಡ್ ಔಟ್ ಮಾಡಬೇಕಂತೇಳಿ ನೀವು ಆ ಥರ ಕೂಡ ಮಾಡ್ಬೋದು ಇಲ್ಲಾಂದರೆ ಯಾರಿಗಾದರೂ ಲಿಂಕ್ ಫೈಂಡ್ ಔಟ್ ಮಾಡೋಕ್ಕೆ ತೊಂದರೆ ಆಗ್ತಿದ್ರೆ ಅವರಿಗೆ ಯಾವುದೇ ಲಿಂಕ್ ಸಿಕ್ಕಿದ್ರು ಕೂಡ ನೀವು ಡೈರೆಕ್ಟಾಗಿ ಅಲ್ಲಿಂದ ಲಾಗಿನ್ ಆಗ್ಬೋದು ಸೊ ಇಲ್ಲಿ ನಿಮಗೆ ತ್ರೀ ಲೈನ್ಸ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆದರೆ ನಿಮಗೆ ಒಂದು ಲಾಗಿನ್ ಆಪ್ಷನ್ ಕಾಣುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಟಿ ನಂಬರ್ ಮತ್ತು ಓ ಟಿ ಪಿನ ಎಂಟರ್ ಮಾಡಿ ಲಾಗಿನ್ ಆಗಿ ಆನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ಅದರ ಬಗ್ಗೆ ನಾನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಗ್ರಿ ಯೂನಿವರ್ಸಿಟಿಗೆ ಕಾಲ್ ಮಾಡಿದಾಗ ಅವರು ಕೂಡ ಏನೂ ಪ್ರಾಪರಾಗಿ ಇದ್ರ ಬಗ್ಗೆ ಹೇಳಿಲ್ಲ ಅವ್ರು ಏನು ಹೇಳಿದಾರೆ ಅಂದರೆ ಎಲ್ಲ ಯೂನಿವರ್ಸಿಟಿಯಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಜಸ್ಟ್ ವೆಯ್ಟ್ ಮಾಡಿ ಸೊ ಸಮ್ ನೆಟ್ವರ್ಕ್ ಪ್ರಾಬ್ಲಮ್ನಿಂದ ಕೆಲವು ಯೂನಿವರ್ಸಿಟಿಯಲ್ಲಿ ಲಿಂಕ್ ಓಪನ್ ಆಗ್ತಿಲ್ಲ ಬಟ್ ಸ್ವಲ್ಪ ದಿನ ವೇಟ್ ಮಾಡಿ ನಿಮಗೆ ಆದಷ್ಟು ಬಗ್ಗೆ ಲಿಂಕ್ ಓಪನ್ ಆಗುತ್ತೆ ಸೊ ಲಿಂಕ್ ಓಪನ್ ಆದಾಗ ಅಲ್ಲಿಂದ ನೀವು ಡಾಕ್ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಅಂತ ಅವರು ಹೇಳಿದರು ಬಟ್ ನಾವು ಇವಾಗ ನೋಡಿದ ಪ್ರಕಾರ ನಾವು ಯಾವುದೇ ಯೂನಿವರ್ಸಿಟಿಗೆ ಹೋಗಿ ಲಿಂಕ್ ಓಪನ್ ಮಾಡಿದ್ರು ಕೂಡ ನಮಗೆ ಸೇಮ್ ವೆಬ್ಸೈಟ್ ಮತ್ತು ಸೇಮ್ ಲಿಂಕ್ ಓಪನ್ ಆಗ್ತಿತ್ತು ಸೊ ಇವಾಗ ನಿಮಗೆ ಪ್ರೂಫ್ನ ತೋರಿಸಿದ್ದೀನಿ ಯಾವ ಥರ ಇದೆ ಅಂತ ಸೊ ನಿಮಗೆ ಹೇಗೆ ಅನಿಸುತ್ತೆ ಆ ಥರ ಮಾಡ್ಬೋದು ಆಮೇಲೆ ಇನ್ನೊಂದು ಫೈನಲ್ ಆಗಿ ಶಾರ್ಟ್ಕಟ್ ಕೂಡ ಇದೆ ಸೊ ಅದೇನಂತ ಹೇಳಿದರೆ ನೀವು ವೆಬ್ಸೈಟಿಗೆ ಬಂದು ಸರ್ಚ್ ಮಾಡಬೇಕು ಕೆ ಎ ಆರ್ ಸಿ ಟಿ ಅಗ್ರಿಕೋಟ ಅಂತೇಳಿ ಅವಾಗ ನಿಮಗೆ ಫಸ್ಟ್ ಲಿಂಕ್ ಕಾಣುತ್ತೆ ಸೊ ಇಲ್ಲಿ ಕೂಡ ನೀವು ನೋಡ್ತಿರ್ಬೋದು ಕೆ ಎ ಆರ್ ಸಿ ಟಿ ಅಗ್ರಿಕೋಟ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಂತ ಸೊ ಡೈರೆಕ್ಟಾಗಿ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಸೇಮ್ ಪೇಜ್ ಓಪನ್ ಆಗುತ್ತೆ ಅಂದರೆ ನಾವು ಡಾಕ್ಯುಮೆಂಟ್ನ ಯಾವ ಥರ ಅಪ್ರೋವ್ ಮಾಡ್ತೀವಲ್ಲ ಅದೇ ಸೇಮ್ ಪೇಜ್ ಓಪನ್ ಆಗುತ್ತೆ ಸೊ ಯಾರಿಗಾದರೂ ಯಾವುದೇ ಯೂನಿವರ್ಸಿಟಿಯಲ್ಲಿ ನಿಮಗೆ ಲಿಂಕ್ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಈ ಥರ ಕೂಡ ಸರ್ಚ್ ಮಾಡ್ಬೋದು ಸೊ ಇದು ಬೆಸ್ಟ್ ಸೊಲ್ಯೂಷನ್ ಇದೆ ಸೊ ನೀವು ಈ ಥರ ಕೂಡ ಮಾಡ್ಬೋದು ಅಥವಾ ನಿಮಗೆ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಅಲ್ಲಿಂದ ಡೈರೆಕ್ಟಾಗಿ ಡಾಕ್ಯುಮೆಂಟ್ ಅಂತ ಮಾಡಬೇಕಿದ್ರೆ ನೀವು ಆ ಥರ ಕೂಡ ಮಾಡ್ಬೋದು ಇದು ನಿಮ್ಮ ಚಾಯ್ಸ್ ಆಗಿರುತ್ತೆ ಆಮೇಲೆ ಇನ್ನೊಂದು ವಿಷಯ ನನಗೆ ಗೊತ್ತಾಗಿದ್ದು ಏನಂದರೆ ಸೊ ಕೇಳ್ತಾ ಇದ್ರಿ ನಮ್ಮದು ಪ್ರಾಕ್ಟರಿಯಲ್ ಸೆಂಟರ್ ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿದೆ ಬಟ್ ನಮಗೆ ಆ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ತೊಗೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ನಮಗೆ ಆ ಕೋರ್ಸಲ್ಲಿ ಅಡ್ಮಿಷನ್ ತೊಗೊಳ್ಳೋಕೆ ಇಷ್ಟ ಇಲ್ಲ ನಾವು ಬೇರೆ ಕೋರ್ಸು ಅಡ್ಮಿಷನ್ಗೆ ಟ್ರೈ ಮಾಡ್ತೀವಿ ಸೊ ಹಾಗಾಗಿ ನಾವು ಅದೇ ಯೂನಿವರ್ಸಿಟಿಗೆ ಡಾಕ್ಯುಮೆಂಟ್ನ ಅಪ್ಲೋಡ್ ಅಂತ ಕೇಳ್ತಿದ್ದಾರೆ ಸೊ ಇವಾಗ ಏನಿದೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಪ್ರೊಸೆಸ್ ಮತ್ತು ನಿಮಗೆ ಅಡ್ಮಿಷನ್ ಪ್ರೊಸೆಸ್ ಎರಡೂ ಡಿಫ್ರೆಂಟ್ ಇರುತ್ತೆ ಸೊ ನೀವು ಎಲ್ಲೇ ಕೂಡ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಅದಕ್ಕೆ ಮತ್ತು ಅಡ್ಮಿಷನ್ಗೆ ಏನು ಸಂಬಂಧ ಇರಲ್ಲ ಸೊ ಇವಾಗ ಜಸ್ಟ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಆನಂತರ ಕೆ ಸಿ ಟಿ ಕೌನ್ಸಲಿಂಗ್ ಸ್ಟಾರ್ಟ್ ಆದಾಗ ನೀವು ಯಾವುದೇ ಕಾಲೇಜನ್ನ ಸೆಲೆಕ್ಟ್ ಮಾಡಿಕೊಂಡು ಯಾವುದೇ ಕಾಲೇಜಲ್ಲಿ ಅಡ್ಮಿಷನ್ನ ತಗೋಬೋದು ಸೊ ಇವಾಗ ನಿಮಗೆ ಅಗ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೋಸ್ಕರ ಲಿಂಕ್ ಆಕ್ಟಿವೇಟ್ ಆಗಿದೆ ಮತ್ತು ಇವಾಗ ಈ ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ಆದಷ್ಟು ಬೇಗ ನೆನ್ನೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿ ಸೊ ಈ ಎಲ್ಲ ಒಂದು ಪ್ರೊಸೆಸ್ ಮುಗಿದ್ರೆ ನಿಮಗೆ ಒಂದು ತೆಲು ಕಡಿಮೆ ಆಗುತ್ತೆ ಸೊ ಈ ವಿಡಿಯೋ ಮೂಲಕ ನಿಮಗೆ ಅಗ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಲಿಂಕ್ ಯಾವ ಥರ ಔಟ್ ಮಾಡಬೇಕು ಮತ್ತು ಯಾವ ಥರ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಸೊ ವಿಡಿಯೋದಲ್ಲಿ ಕೊಟ್ಟಿರೋ ಇಫಾರ್ಮೇಷನ್ ಯೂಸ್ಫುಲ್ ಅಂತಾರೆ ಒಂದು ಲೈಕ್ ಮಾಡಿ ಮತ್ತು ಇನ್ಫಾರ್ಮೇಷನ್ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಬೇಕಾಗಬಹುದು ಅದೋಸ್ಕರ ಬೇರೆ ಫ್ರೆಂಡ್ಸ್ ಗ್ರೂಪ್ಲ್ಲಿ ಕೂಡ ಶೇರ್ ಮಾಡಿ ಮತ್ತು ಹಾಗೆಯೇ ನಿಮಗೆ ಮುಂದೆ ಕೂಡ ನಾವು ಕನ್ಸಲ್ ಡೇಟೆ ಅಪ್ಡೇಟ್ನೂ ಕೊಡ್ತಾಯಿದ್ದೀವಿ ಅದೋಸ್ಕರ ಇನ್ನೊಂದಿಗೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬಿಲ್ ಬಟನ್ ಪ್ರೆಸ್ ಮಾಡಿರಿ ಸೊ ಇದರ ಜೊತೆಗೆ ವಿಡಿಯೋ ಏನು ಮಾಡೋಣ ಮತ್ತೆ ಸಿಗೋಣ ಆದಷ್ಟು ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಟೇಕ್ ಕೇರ್